Subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ, ಎಲ್ಲರಿಗೆ ನಮಸ್ಕಾರ. ಇವತ್ತು ನಾನು ನಿಮಗೆ ಜೋಳದ ಅವಲಕ್ಕಿ ಸಿಗುತ್ತಲ್ಲ ಅದರದ್ದು ಚಿವಡ ಕಡಿಮೆ ಎಣ್ಣೆಯಿಂದ ಹುರಿದು ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ. ಈಗ ನೋಡಿ, ಜೋಳದ ಇದು ಹೇಗೆ ಅಂದರೆ ತುಂಬ ಒಳ್ಳೆಯದು ಹೆಲ್ತ್ಗೆ. ಇದು ಇದರಲ್ಲಿ ಎಷ್ಟು ನಮಗೆ ಕಂಪ್ಲೀಟ್ ನ್ಯೂಟ್ರಿಷನ್ ಕೊಡುತ್ತೀವಿ, ಇದು ಇದು ನೋಡಿ ತೋರಿಸ್ತಾ ಇದ್ದೀನಿ. ಈಗ ಜೋಳದ ಅವಲಕ್ಕಿ ಇದು ಗ್ಲುಟನ್ ಫ್ರೀ ಮತ್ತು ವೆಯ್ಟ್ ಲಾಸ್ಗೂ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ತುಂಬ ಪ್ರೋಟೀನ್ಸ್ ಇದೆ, ಇದು ನಮಗೆ ಅಮಿನೋ ಆ್ಯಸಿಡ್ಸ್ ಎಷ್ಟು ಬೇಕು ನಮ್ಮ ಜೀವಕ್ಕೆ ಅಷ್ಟು ಕೊಡುತ್ತೆ. ಇದರಲ್ಲಿ ಫೈಬರ್ ಕೂಡ ಇದೆ, ಮತ್ತು ಇದು ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ಇದು ಹಾರ್ಟ್ ಡಿಸೀಸ್ ರಿಸ್ಕ್ನ ಕಡಿಮೆ ಮಾಡುತ್ತೆ. ನೋಡಿ, ಅವಲಕ್ಕಿ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ಮತ್ತು ಕೊಲೆಸ್ಟ್ರಾಲ್ನ ಕೂಡ ಕಡಿಮೆ ಮಾಡುತ್ತೆ. ಇದರ ಪ್ರೋಟೀನ್ಸು ವಿಟಮಿನ್ಸು ತುಂಬ ರಿಚ್ಚಾಗಿದೆ, ಅದೆಲ್ಲ ನಮಗೆ ಹೆಲ್ಪ್ ಮಾಡುತ್ತೆ. ಹಾಗೆ ನೋಡಿ, ನೋಡಿ ಜೀರಿಗೆ, ಸಾಸಿವೆ, ಹಸಿಮೆಣಸಿನಕಾಯಿ ತುಂಡು ಮಾಡಿರೋದು, ಮತ್ತು ಕೆಂಪು ಮೆಣಸಿನಕಾಯಿ, ಇದೆಲ್ಲ ಸೀಸನಿಂಗ್ ಇನ್ಗ್ರೀಡಿಯೆಂಟ್ಸು ಚಿವಡಾಗ ಹಾಕುವಂಥದ್ದು. ಹಾಗೆ ನೋಡಿ, ಹುರುಗಡಲೆ, ಗೋಡಂಬಿ, ಹುರಿದಿರುವಂಥ ಕಡಲೆಕಾಯಿ ಬೀಜ, ಮತ್ತು ಕರಿಬೇವಿನ ಸೊಪ್ಪು ಇಷ್ಟು ತೋರಿಸ್ತಾ ಇದ್ದೀನಿ. ಆಯ್ತಲ್ಲ, ಇನ್ನು ನೋಡಿ ಪೌಡ್ರಸ್ಸು, ಅರಶಿನ ಪುಡಿ, ಉಪ್ಪು, ಅಮಚೂರು ಪೌಡರು, ಮತ್ತು ಮೆಣಸಿನ ಪುಡಿ. ಅಮಚೂರು ಪೌಡ್ರ್ ಅಂದರೆ ಮಾವಿನದು ಪೌಡ್ರ್ ಸಿಗುತ್ತಲ್ಲ, ಮಾವಿನ ಇದರದ್ದು ಅದು ಅದು. ಮತ್ತು ಇದು ಗರಂ ಮಸಾಲ ಪುಡಿ, ಸಕ್ಕರೆ ಪುಡಿ, ಹಿಂಗು, ಮತ್ತು ಪೆಪ್ಪರ್ ಪೌಡ್ರ್. ಪೆಪ್ಪರ್ ಪೌಡ್ರ್ ಮನೆಯಲ್ಲೇ ಮಾಡಿರೋದು, ಗರಂ ಮಸಾಲ ಪೌಡ್ರ್ ಕೂಡ ಮನೆಯದೇ. ಈಗ ನೋಡಿ, ಇದನ್ನು ಹುರಿಬೇಕಾಗತ್ತೆ. ನಾವು ಈ ಜೋಳದ ಅವಲಕ್ಕಿ ಇದೆಯಲ್ಲ, ಅದನ್ನು ಒಂದು ಪ್ಯಾನಲ್ಲಿ ಹಾಕ್ಬಿಟ್ಟು, ಅಗಲವಾದ ಒಂದು ಪ್ಯಾನಲ್ಲಿ ಹಾಕ್ಬಿಟ್ಟು, ಮೀಡಿಯಂ ಫ್ಲೇಮ್ ಆರ್ ಲೋ ಫ್ಲೇಮ್, ನಿಮ್ಮ ಇದ್ರ ಮೇಲೆ, ಬರ್ನರ್ ಮೇಲೆ ಡಿಪೆಂಡ್ ಆಗಿಬಿಟ್ಟು, ಇದನ್ನು 8-10 ನಿಮಿಷ ತನಕ ಲೋ ಫ್ಲೇಮ್ ಅಥವಾ ಲೋ ಮೀಡಿಯಂ ಫ್ಲೇಮ್ ಇಟ್ಬಿಟ್ಟು, ಕ್ರಿಸ್ಪಿ ಮತ್ತು ಒಂಥರ ನಟ್ಟಿ ಫ್ಲೇವರ್ ಬರುತ್ತೆ, ಹಾಗೆ ನೀವು ಹುರ್ಕೋಬೇಕು. ಈಗ ನೋಡಿ ಹೇಗೆ ಹುರಿಬೇಕು ಅಂತ ತೋರಿಸ್ತಾ ಇದ್ದೀನಿ, ಹೇಗಾಗಬೇಕು ಅಂತ. ನೋಡಿ, ಹೀಗೆ ಮುಟ್ಟಿದ್ರೆ ಪುಡಿ ಆಗಬೇಕು, ಹಾಗೆ ಹುರಿಬೇಕು. ಈಗ ಅದಕ್ಕೆ ಚೂಡ ಮಾಡೋಣ. 4 teaspoon ಎಣ್ಣೆನ ಪ್ಯಾನಲ್ಲಿ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿಡಿ, ಅದು ಕಾಯತ್ಲು. ಅದಕ್ಕೆ 1 teaspoon ಸಾಸಿವೆ ಕಾಳು ಹಾಕ್ಕೊಳ್ಳಿ. ಆಯ್ತಲ್ಲ, ಅದು ನೋಡಿ ಚಟ್ಪಟ ಅಂತ ಇದೆ ಅನ್ಬೇಕಾದ್ರೆ 1 teaspoon ಜೀರಿಗೆ ಕಾಳು ಹಾಕ್ಕೊಳ್ಳಿ. ಎರಡು ಒಟ್ಟಿಗೆ ಈಗ ಚಟ್ಪಟ ಅಂತ ಇದೆ ಅಲ್ವಾ ಸ್ನೇಹಿತರೆ, ಕಾಣ್ತಾ ಇದೆ ಅಲ್ವಾ ನಿಮಗೆ. ಈಗ ಅದಕ್ಕೆ 1 ಹಸಿಮೆಣಸಿನಕಾಯಿ ಸಣ್ಣಕ್ಕೆ ತುಂಡು ಮಾಡಿರೋದು ಹಾಕ್ಕೊಳ್ಳಿ. ಇದರಿಂದ ಒಳ್ಳೆ ಫ್ಲೇವರು ಬರುತ್ತೆ, ಮತ್ತು ಸ್ವಲ್ಪ ಖಾರನೂ ಬರುತ್ತೆ. ಸಪೋಸಿಂಗ್ ಈ ಚಿಲ್ಲಿನಲ್ಲಿ ಖಾರ ಇಲ್ಲದೆ ಇದೆ ಚಿಲ್ಲಿ ಪೌಡ್ರಲ್ಲಿ, ಅದರಿಂದ ಬರುತ್ತೆ. ಮತ್ತು ಕೆಲವು ರೆಡ್ ಚಿಲ್ಲಿ ಪೀಸಸ್, ಕೆಂಪು ಮೆಣಸಿನಕಾಯಿ ತುಂಡುಗಳು ಬ್ಯಾಡಗಿದ್ದು ಅದು ಹಾಕ್ಕೊಳ್ಳಿ. ಮತ್ತು ಹಾಗೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಈಗ ಅದನ್ನು ಚೆನ್ನಾಗಿ ಎಣ್ಣೆನಲ್ಲಿ 1 ನಿಮಿಷದ ತನಕ ನೀವು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಹುರ್ಕೋಬೋದು. ಫ್ಲೇಮ್ ಹೈ ಮಾಡಬೇಡಿ, ಎಲ್ಲ ಸೀದೋಗ್ಬಿಡುತ್ತೆ, ಕರೆಕ್ಟೋಗ್ಬಿಡುತ್ತೆ, ಮತ್ತು ವಾಸನೆ ಬರುತ್ತೆ, ಚೂಡ ಹಾಳಾಗೋಗ್ಬಿಡುತ್ತೆ. ಸೊ ಚೆನ್ನಾಗದು ಕ್ರಿಸ್ಪಿ ನೋಡಿ, ಎಲ್ಲ ಎಷ್ಟು ಚೆನ್ನಾಗಿ ಕ್ರಿಸ್ಪಿ ಆಗಬಂತು. ಇವಾಗ ಇದು ಹಾಕ್ಕೊಳ್ಳಿ, ಗೋಡಂಬಿ ಹಾಕ್ಕೊಳ್ಳಿ. ಇವಾಗ ಏನಾಗುತ್ತೆ ಅಂದರೆ, ನೀವು ಗೋಡಂಬಿ ಹಾಕ್ಕೊಂಡು ಹುರಿಬೇಕಾದ್ರೆ ಹಸಿಮೆಣಸಿನಕಾಯಿ ಕೂಡ ಚೆನ್ನಾಗಿ ಹುರಿದು ಬಂದುಬಿಡುತ್ತೆ. ಗೋಡಂಬಿನ ಸ್ವಲ್ಪ ಕ್ರಿಸ್ಪಿ ಆಗೋ ತನಕ, ಲೈಟ್ ಬ್ರೌನ್ ಆಗೋ ತನಕ ಹುರ್ಕೊಳ್ಳಿ. ಇವಾಗ ನಾವು ಬೇರೆ ಹಾಕ್ತೀವಲ್ಲ ಹುರುಗಡಲೆ ಮತ್ತು ಕಡಲೆಕಾಯಿ ಬೀಜ, ಹುರುಗಡಲೆ ಹಾಗೇ ಇದೆ, 3 tablespoons ಹಾಕ್ಕೊಳ್ಳಿ, ಅದು ಹುರಿದೇ ಇರೋದು. ಸೊ ಅದನ್ನು ಚೆನ್ನಾಗಿ ಒಂದು 40 seconds ತನಕ ಹುರ್ಕೊಳ್ಳಿ, ಆವಾಗ ಬೇರೆ ಇರೋದೆಲ್ಲ ಚೆನ್ನಾಗಿ ಹುರಿದು ಬಂದುಬಿಡುತ್ತೆ. ಈಗ ಅದಕ್ಕೆ 1/2 cup ನಾನು ಹುರಿದು ಹಾಕಿದ್ದೀನಿ ಕಡಲೆಕಾಯಿ ಬೀಜ, ಹುರಿದು ಸಿಪ್ಪೆ ತೆಗೆದು. ಯಾಕೆ ಅಂತಂದರೆ, ಮತ್ತಿನ್ನು ಎಣ್ಣೆಯಲ್ಲಿ ಹುರಿಯೋದು ಅಂತಂದ್ಬಿಟ್ಟು ತುಂಬ ಎಣ್ಣೆ ಹಾಕೋದು ಬೇಡ, ಹೆಲ್ದಿಯಾಗಿರಲಿ ಅಂತಂದ್ಬಿಟ್ಟು ಇರುವಷ್ಟು ಎಣ್ಣೆನಲ್ಲೇ ಮಾಡಿದ್ದೀನಿ ಇದನ್ನು. ನೋಡಿ, ಇವಾಗ ಚೆನ್ನಾಗಿ ಕಂಬೈನ್ ಆಗಿ ಎಷ್ಟು ಚೆನ್ನಾಗೆಲ್ಲ ಹುರಿದು ಬಂದುಬಿಡ್ತು ಅಲ್ವಾ. ಈಗ ಅದಕ್ಕೆ 1/2 teaspoon ಅರಶಿನ ಪುಡಿ, ಹಾಗೆಯೇ 1 teaspoon ಮಿಕ್ಸ್ ಮಾಡಿದ್ದೀನಿ ನಾನು ಬ್ಯಾಡಗಿ ಮತ್ತು ಗುಂಟೂರು, 1 teaspoon ಹಾಕ್ಕೊಳ್ಳಿ. ಇದು ಇದೆಯಲ್ಲ ಜೋಳದ ತುಂಬ ಚಪ್ಪೆ ಒಂಥರ, ಸೊ ಇದು ಮೆಣಸೆಲ್ಲ ಚೆನ್ನಾಗಿ ಬಿದ್ದರೆ ಚೆನ್ನಾಗಾಗೋದು. 1/2 teaspoon ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳಿ, ಹಾಗೆಯೇ 1/2 teaspoon ಗರಂ ಮಸಾಲ ಪೌಡ್ರ್ ಹಾಕ್ಕೊಳ್ಳಿ, ಮತ್ತು 2/3 teaspoon ಅಮಚೂರು ಪೌಡ್ರ್. ಅಮಚೂರು ಅಂದರೆ ಸ್ವಲ್ಪ ಹುಳಿ ಬರಬೇಕಲ್ವಾ, ಆ ಪೌಡ್ರು, ಡ್ರೈ ಮ್ಯಾಂಗೋ ಪೌಡ್ರ್ ಅಂತಾರಲ್ಲ ಅದು. ಹಾಗೆ 2 pinch ಹಿಂಗೆ ಪುಡಿ ಹಾಕ್ಕೊಳ್ಳಿ. ಇಷ್ಟೆಲ್ಲ ಹಾಕಿದ್ಮೇಲೆ ನಾವೊಂದು ಚೆನ್ನಾಗಿ ಮಿಕ್ಸ್ ಕೊಡಿ, ಸೊ ದಟ್ ಎಲ್ಲದಕ್ಕೂ ಇದೆಲ್ಲ ತಾಗಿ ಬರುತ್ತೆ. ಇದೆಲ್ಲ ತಾಗಿ ಬಂದು ಕಲರ್ಫುಲ್ ಆದಮೇಲೆ ಮತ್ತು ಎರೋಮೆಟಿಕ್ ಆದಮೇಲೆ ನಾವು ಇವಾಗ ಅದಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ, ಹಾಕಿ ಅದಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು. ಹಾಗೆ ಸಕ್ಕರೆ ಪುಡಿ 1 teaspoon ಹಾಕ್ಕೊಳ್ಳಿ, ಇದು ನಮಗೆ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ, ಒಂಥರ ಉಪ್ಪು ಹುಳಿ ಖಾರ ಒಂಚೂರು ಸ್ವೀಟ್ನೆಸ್ಸು ಬಂದು ತುಂಬ ಚೆನ್ನಾಗಾಗುತ್ತೆ. ಚಿವಡ ಹಾಕ್ಕೊಂಡು ಇವಾಗ ಮಿಕ್ಸ್ ಕೊಡಿ ಒಂದು ಚೆನ್ನಾಗಿ, ಅದು ಕಲರ್ಫುಲ್ಲಾಗಿ ಎಲ್ಲ ಇದು ಅದಕ್ಕೆಲ್ಲ ತಾಗಿ ಬರಲಿ, ಉಪ್ಪು ಹುಳಿ ಖಾರ ಸಕ್ಕರೆ ಎಲ್ಲ ತಾಗಿ ಬರಲಿ, ಸ್ವೀಟ್ನೆಸ್ಸು ಎಲ್ಲ. ಈಗ ಅದಕ್ಕೆ ನಾವು ಹುರಿದಿದ್ದೀವಲ್ಲ, ಹುರಿದಿಟ್ಟಿದ್ದೀವಲ್ಲ ಜೋಳದ ಅವಲಕ್ಕಿ, ಅದನ್ನು ಹಾಕ್ಕೊಳ್ಳಿ. 1 spatula ಮತ್ತು ಸ್ಪೂನಿಂದ ಒಟ್ಟಿಗೆ ಅದನ್ನು ಚೆನ್ನಾಗಿ ಕಲರ್ಫುಲ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ.
ತುಂಬ ಚೆನ್ನಾಗಾಗತ್ತೆ, ತುಂಬಾನೇ ಚೆನ್ನಾಗಾಗತ್ತೆ. ನಮ್ದು ಅವಲಕ್ಕಿಗಿಂತ ಇದು ತುಂಬ ಚೆನ್ನಾಗಾಗತ್ತೆ, ಯಾಕಂದರೆ ಒಂಥರ ಕಾರ್ನ್ಫ್ಲೇಕ್ಸ್ ಆಗಿ ತುಂಬ ಕುರುಕುರುಕುರು ಅಂತ ಇರುತ್ತೆ, ಕ್ರಿಸ್ಪಿಯಾಗಿ. ನೋಡಿ, ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ಇದ್ರದ್ದು ಅವಲಕ್ಕಿದು ಒಗ್ಗರಣೆ ಹಾಕಿದ್ದೇನೆ ಜೋಳದ್ದು, ಇದ್ರದ್ದು ಅದನ್ನು ನೋಡಿ, ಅದ್ರ ಲಿಂಕ್ ಹಾಕಿರ್ತೀನಿ, ಗರಂ ಮಸಾಲದ್ದು ಲಿಂಕ್ ಹಾಕಿರ್ತೀನಿ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ. ಎಲ್ಲರಿಗೂ ನಮಸ್ಕಾರ.